बसवाशिवने जय गुरुनाथ जय बसवेश जय अतनेश जय मुर्गेश जय मृत्युदेश जय महदेश जय मातेश। ಧಾರವಾಡ ಮುರುಘಾ ಮಠದಿಂದ ಪಶುಪತಿ ಹಾಳದ ನೆಚ್ಚಿನ ದೇವರ ಜಾತ್ರೆಗೆ 25 ವಿದ್ಯಾರ್ಥಿಗಳಿಂದ ಪಾದಯಾತ್ರೆ. ಲಿಂಗೈಕ್ಯ ಪ್ರಣಮ ಸ್ವರೂಪಿ ಮೃತ್ಯುಂಜಯ ಹಾಗೂ ಮಹಾಂತಪ್ಪನವರ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ 13, 14, 15ರಂದು ಇದ್ದು, ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಧಾರವಾಡ ಮುರುಘಾ ಮಠದಿಂದ ಮಹಾಂತಪ್ಪರ ಜನ್ಮಸ್ಥಳ ಕುಂದಗೋಳ ತಾಲೂಕಿನ ಪಶುಪತಿ ಹಾಳ ಗ್ರಾಮಕ್ಕೆ ಮಹಾಂತಪ್ಪಗಳ ಭಾವಚಿತ್ರವನ್ನು ಹಿಡಿದು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಗಳ ಜನ್ಮಸ್ಥಳಕ್ಕೆ ಧಾರವಾಡ ಮುರುಘಾ ಮಠದ 25 ವಿದ್ಯಾರ್ಥಿಗಳು 70 ಕಿಲೋಮೀಟರ್ ಸುಡು ಬಿಸಿಲಿನಲ್ಲಿ ಪಾದಯಾತ್ರೆ ಮಾಡಿದ ವಿದ್ಯಾರ್ಥಿಗಳು. ಮುರುಘಾ ಮಠದಿಂದ ಪಶುಪತಿ ಹಾಳ ಪಾದಯಾತ್ರೆಯನ್ನು ಕೈಗೊಳ್ತೇವೆ ಮತ್ತು ವರ್ಷ ಈಗ 3 ವರ್ಷ ಆಯಿತು ಹೊಂಟಿದ್ದೆವು. ಈ ಸಲನೂ ಕೂಡ ಮುರುಘಾ ಮಠದಿಂದ ಪಶುಪತಿ ಹಾಳ ಹೊಂಟಿದ್ದೆವು. ಎಲ್ಲ ಚಲೋ ಆಗಿದೆ. ಬೆಳಿಗ್ಗೆ ಮುಂಜಾನೆ 6:30 ಬಿಟ್ಟಿದ್ದೇವೆ ರೀ. ಸಂಜೆ ಈಗ ಸಂಜೆ 6ಕ್ಕೆ ಹೋಗಿ ಕುಂದಗೋಳ ಶಿವಾನಂದ ಮಠ ಮುಟ್ತೇವೆ ರೀ. ಅಲ್ಲಿ ಶಿವಾನಂದ ಮಠದಾಗ ಅಲ್ಲಿ ವಸತಿ ಮಾಡಿ ನಾಳೆ ಮುಂಜಾನೆ ಶಿವಾನಂದ ಮಠದಿಂದ ಅಲ್ಲಿ ಪಶುಪತಿ ಹಾಳ ಮುಟ್ತೇವೆ ರೀ. ನಾಳೆ ಟೋಟಲ 65 ಕಿಲೋಮೀಟರ್. ಈಗ ನಾವು ಟೋಟಲ 25 ಜನ ಹೊಂಟಿದ್ದೇವೆ ಶ್ರೀ ಮಠದಿಂದ. ಮಠದಿಂದ ನಿಮಗೆ ಯಾವ ರೀತಿ ಸಪೋರ್ಟ್ ಇದೆ ಇದು ಕಾರ್ಯಕ್ರಮಕ್ಕೆ? ಮಠದಿಂದ ಎಲ್ಲ ಅಪ್ಪುಗಳು ಎಲ್ಲ ಪೀಠಾಧಿಪತಿ ಆಗುವಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅವ್ರದ್ದು ನಮ್ಮ ಇಂದ ಬೆನ್ನೆಲುಬಾಗಿ ಅವರು ನಿಂತಾರೆ. ಅವರು ಇತ್ತಾಯಿಂದ ನಮ್ಮ ಹಳೆ ವಿದ್ಯಾರ್ಥಿಗಳು ಸಂಘದಿಂದ ಪದ್ಧತಿ ಹಚ್ಚಾರ ಹಳ್ಳಿ. ಹಂಗಾಗಿ ಹಳ್ಳಿ ಹಳೆ ಮಠದಾಗ ಕಲಿತು ಹೋದಂಥ ಭಕ್ತರು ಈಗ ದೊಡ್ಡ ದೊಡ್ಡ ನೌಕರಿಗಳು ಸೇರಿದಂಥ ಭಕ್ತರು ಈಗ ನಮಗೂ ಇದನ್ನು ನಾಷ್ಟ ಸಪೋರ್ಟ್ ಮಾಡ್ತಾರೆ. ಪ್ರಸಾದ ಸಂಜೀವ ಪ್ರಸಾದ ನಾಷ್ಟ ಹಳ್ಳಿ ಇಲ್ಲಿ ಅಂತ ಹೋಗುವಂಥ ಭಕ್ತರು ಏನಾರು ಕೊಡಿಸಿದ್ರೆ ಮಾಡ್ತೀರಿ ಹಳ್ಳಿ. ನಮ್ಮ ಇದನ್ನು ಇಚ್ಛೆ. ಇನ್ನು ದಾರಿಯುದ್ದಕ್ಕೂ ಶ್ರೀ ಗುರು ಬಸವಲಿಂಗಾಯ ನಮಃ ಎಂದು ಮಂತ್ರವನ್ನು ಪಠಿಸುತ್ತಾ ಸುಡು ಬಿಸಿಲಿನಲ್ಲಿಯೂ ಸ್ವಾಮಿ ದರ್ಶನ ಪಡೆಯಲು ವಿದ್ಯಾರ್ಥಿಗಳು ಪಾದಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಇಂದು ಕುಂದಗೋಳಕ್ಕೆ ಆಗಮಿಸಿ ಅಲ್ಲಿ ವಿಶ್ರಾಂತಿ ಪಡೆದು ನಾಳೆ ಮಧ್ಯಾಹ್ನ ಸುಮಾರು ಪಶುಪತಿ ಹಾಳವನ್ನು ತಲುಪಲಿದ್ದಾರೆ. ಮುರುಘಾ ಮಠದ ವಿದ್ಯಾರ್ಥಿಗಳ ಪಾದಯಾತ್ರೆಗೆ ಹಳೆ ವಿದ್ಯಾರ್ಥಿಯಾಗಿ ವಕೀಲ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಶಿರೂರು ಗ್ರಾಮದ ಲಿಂಗನಗೌಡ ಪಾಟೀಲ್ ಅವರು ಪಾದಯಾತ್ರೆ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು. ಬ್ಯೂರೋ ರಿಪೋರ್ಟ್, TV63 ಕನ್ನಡ, ಧಾರವಾಡ. ನೆನೆಯುತ್ತಾ ಹಾಗೂ ಮೃತ್ಯುಂಜಯಪ್ಪಗಳು ಹಾಗೂ ಮಹಾಂತಪ್ಪಗಳನ್ನು ನೆನೆಯುತ್ತಾ ಪ್ರತಿ ವರ್ಷ ನಾವು ಮುರುಘಾ ಮಠದ ಹಳೆಯ ವಿದ್ಯಾರ್ಥಿಯಾಗಿದ್ದು ಪ್ರತಿ ವರ್ಷವೂ ನಮ್ಮಲ್ಲಿ ಪಾದಯಾತ್ರೆಯನ್ನು ಇಟ್ಟುಕೊಂಡಿರ್ತಾರೆ ಮುರುಘಾ ಮಠದ ವತಿಯಿಂದ. ಮೊದಲ ಸ್ಥಳ ಅಲ್ಲಿ ಹೋಗ್ತಿದ್ದರು, ಅಥಣಿ ಶಿವಗಳಿಗೆ ಹೋಗ್ತಿದ್ದರು. ಇತ್ತಿತ್ತಲಾಗ ಈ ಪಶುಪತಿಯಾಳ ಮಹಾಂತಪ್ಪಗಳ ಮಠಕ್ಕೆ ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿ ಪಾದಯಾತ್ರೆನ ಇಲ್ಲಿಗೆ ಇಟ್ಟುಕೊಂಡಿದ್ದಾರೆ ಈಗ. ಆದ್ದರಿಂದ ಪ್ರತಿ ವರ್ಷವೂ ಪಾದಯಾತ್ರೆ ಹಿಂಗೆ ಧಾರವಾಡದಿಂದ ಕುಂದಗೋಳ ಮುಖಾಂತರ ಶಿರೂರು ಸಾವಂಶಿ ಪಶುಪತಿಯಾಳ ಹತ್ರ ಪಶುಪತಿಯಾಳಕ್ಕೆ ನಾಳೆ ದಿನ ಅವರು ಮುಟ್ಟುತ್ತಾರೆ. ಜಾತ್ರೆ ಇದೆಯಲ್ಲ, ಅದು ನಾಡ್ದ ಜಾತ್ರೆ ಇರೋದರಿಂದ ಆದ್ದರಿಂದ ಇವರೆಲ್ಲರೂ ಪಾದಯಾತ್ರೆ ಮುಟ್ಟಿಸಿ ಅತ್ತಿನಿ ಶಿವಗಪ್ಪಳ ಪಾತ್ರಕ್ಕೆ ಪಾತ್ರರಾಗುತ್ತಾರೆ ಅಂತೇಳಿ ನಮ್ಮ ಮಠದ ಒಂದು ಸಂಪ್ರದಾಯ. ಅದು ಮುರುಘಾ ಮಠದಿಂದ ಮೊದಲಿಂದ ಬಂದಂಥ ಒಂದು ಸಂಪ್ರದಾಯ. ಆ ಪ್ರಕಾರವಾಗಿ ಅವ್ರಿಗೆ ಯಾರಿಗೆ ಏನು ಅನಿಸೋದಿಲ್ಲ, ಅದು ಒಂದು ದೇವ್ರ ಶಕ್ತಿ ಮ್ಯಾಗ ನೀರಿನಲ್ಲೇ ಹೋದಂಗೆ ಆಗ್ತದೆ. ಅದು ಅತ್ತಣಿ ಶಿವಗಪ್ಪಳು ಅಂತ ಒಂದು ಶಕ್ತಿಯನ್ನು ಹಾಕ್ಯಾರಂತ ನಾನು ನಂಬೇನಿ. ನಾನು ಮುರುಘಾ ಮಠದ ಹಳೆ ವಿದ್ಯಾರ್ಥಿಯಾಗಿ